ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಿಗೆ ತಾನೇ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ಬೇಡ ಹೇಳಿ? ಒಂದು ವೇಳೆ ನೀವು ಸಹ ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಇಷ್ಟಪಡುತ್ತಿದ್ರೆ ಕಾಮೆಂಟ್ ಬಾಕ್ಸ್ನಲ್ಲಿ ಜಯ ಮಾ ಲಕ್ಷ್ಮಿ ಅಂತ ಕಾಮೆಂಟ್ ಹಾಕಿ ತಾಯಿ ಲಕ್ಷ್ಮೀ ದೇವಿಗೆ ನಮಸ್ಕರಿಸಿ. ಸ್ನೇಹಿತರೆ, ಹಾಗೆ ತಾಯಿ ಲಕ್ಷ್ಮೀ ದೇವಿಗೋಸ್ಕರ ಒಂದು ಲೈಕ್ ನೀಡೋದನ್ನು ಮರೆಯದಿರಿ. ಸ್ನೇಹಿತರೆ, ಮನೆಯ ಮಗಳಿಗೆ ಮರೆತರೂ ಸಹ ಈ ಕೆಲವು ವಸ್ತುಗಳನ್ನು ನೀವು ಕೊಡಬಾರದು, ಇಲ್ಲವಾದರೆ ನಿಮ್ಮ ಅಂತ್ಯಕ್ಕೆ ನೀವೇ ಕಾರಣ ಆಗ್ತೀರಾ. ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳು ತಾಯಿ ಲಕ್ಷ್ಮೀ ದೇವಿಯ ರೂಪ ಆಗಿದ್ದಾರೆ. ವಿಶೇಷವಾಗಿ ನಮ್ಮ ಹಿಂದೂ ಧರ್ಮದಲ್ಲಿ ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳನ್ನು ವಿದ್ಯಾ ಸರಸ್ವತಿ, ದುರ್ಗಾ ಮಾತೆ, ತಾಯಿ ಲಕ್ಷ್ಮೀ ದೇವಿಯ ಸ್ವರೂಪ ಅಂತ ತಿಳಿಯಲಾಗಿದೆ. ಪ್ರತಿಯೊಬ್ಬ ತಂದೆ ತಾಯಿಗಳಿಗೆ ಹೆಣ್ಣುಮಕ್ಕಳು ತುಂಬಾ ಪ್ರಿಯ ಆಗಿರ್ತಾರೆ. ಇವರು ಮನೆಯಲ್ಲಿನ ಮೊದ್ದು ಮಹಾರಾಣಿ ಕೂಡ ಆಗಿರ್ತಾರೆ. ಆದರೆ ಪರರ ಧನ ಸಂಪತ್ತಾಗಿರೋದು ನಿಜ ಆಗಿದೆ. ಇದರ ಅರ್ಥ ತಂದೆ ತಾಯಿಗಳು ಒಂದಿಲ್ಲ ಒಂದು ದಿನ ಹೆಣ್ಣುಮಕ್ಕಳನ್ನು ಮದುವೆ ಮಾಡಿ ಅವರ ಗಂಡನ ಮನೆಗೆ ಕಳಿಸಿಕೊಡ್ತಾರೆ. ಯಾಕಂದರೆ ಇಲ್ಲಿ ಅವರಿಗೆ ಕೆಲವು ಜವಾಬ್ದಾರಿಗಳು ಕೂಡ ಇರುತ್ತವೆ. ಮಗಳಿಗಾಗಿ ಇಲ್ಲಿ ಒಳ್ಳೆಯ ವರವನ್ನು ಆಯ್ಕೆ ಮಾಡೋದಾಗಲಿ, ಮದುವೆಯ ತಯಾರಿಯಲ್ಲಿ ಯಾವುದೇ ರೀತಿ ಕೊರತೆಗಳು ಬಾರದಂತೆ ಇವರು ನೋಡ್ಕೊಳ್ತಾರೆ. ಈಗಿನ ದಿನಗಳಲ್ಲಿ ನಡೆಯುತ್ತಿರುವಂಥ ಮದುವೆಗಳು ಮೊದಲಿನ ಕಾಲಕ್ಕಿಂತ ಸ್ವಲ್ಪ ಭಿನ್ನವಾಗಿಯೇ ಇವೆ, ಆದರೆ ಭಾವನೆಗಳು ಒಂದೇ ಥರ ಇವೆ. ಇಂಥ ಸ್ಥಿತಿಯಲ್ಲಿ ತಂದೆ ತಾಯಿಗಳು ಮಗಳಿಗೆ ಉಡುಗೊರೆಗಳನ್ನ ಕೊಡೋದನ್ನು ಮರೆಯೋದಿಲ್ಲ. ಈಗಿನ ದಿನಗಳಲ್ಲಿ ಹೆಣ್ಣುಮಕ್ಕಳನ್ನು ಗಂಡನ ಮನೆಗೆ ಕಳಿಸುವಾಗ ಹಲವಾರು ರೀತಿಯ ಉಡುಗೊರೆಗಳನ್ನು ಕೊಡ್ತಾರೆ. ಇವುಗಳಲ್ಲಿ ಒಂದು ವಿಶೇಷವಾದ ಉಡುಗೊರೆ ಯಾವ ರೀತಿ ಇರುತ್ತದೆ ಅಂದರೆ, ಇದನ್ನು ಸಹ ತಂದೆ ತಾಯಿಗಳು ಮಗಳಿಗೆ ಕೊಡ್ತಾರೆ. ಇಲ್ಲಿ ಸಾಮಾನ್ಯವಾಗಿ ಹೆಣ್ಣುಮಕ್ಕಳಿಗೆ ಗಂಡನ ಮನೆಗೆ ಕಳಿಸುವಾಗ ಗಣಪತಿಯ ವಿಗ್ರಹ ಅಥವಾ ಗಣಪತಿಯ ಫೋಟೋವನ್ನು ಕೊಡ್ತಾರೆ. ಗಣೇಶನನ್ನು ಇಲ್ಲಿ ವಿಘ್ನಹರ್ತ ಅಂತಲೂ ಕರೆಯುತ್ತಾರೆ. ಅಂದರೆ ಇವರು ಎಲ್ಲಿ ಇರ್ತಾರೋ ಅಲ್ಲಿ ಯಾವುದೇ ರೀತಿಯ ವಿಘ್ನಗಳು ಬರೋದಿಲ್ಲ. ಹಾಗೆ ಇವರು ಶುಭದ ಪ್ರತೀಕ ಕೂಡ ಆಗಿದ್ದಾರೆ. ಇದೇ ಒಂದು ನಂಬಿಕೆಯಿಂದ ತಂದೆ ತಾಯಿ ಮಗಳಿಗೆ ಗಣಪತಿಯ ಫೋಟೋ ಅಥವಾ ಮೂರ್ತಿಯನ್ನು ಗಿಫ್ಟ್ ರೂಪದಲ್ಲಿ ಕೊಡ್ತಾರೆ. ಒಂದು ವೇಳೆ ನೀವು ಸಹ ನಿಮ್ಮ ಮಗಳಿಗೆ ಈ ರೀತಿಯ ಉಡುಗೊರೆಯನ್ನು ಕೊಡುವ ನಿರ್ಧಾರ ಮಾಡ್ತಾ ಇದ್ದರೆ ತಕ್ಷಣವೇ ಈ ಯೋಚನೆಯನ್ನು ನೀವು ಬದಲಾಯಿಸೋದು ಒಳ್ಳೆಯದಾಗಿದೆ. ಯಾಕೆ ಅಂತ ಈ ವಿಡಿಯೋದಲ್ಲಿ ನಾವು ನಿಮಗೆ ವಿಸ್ತಾರವಾಗಿ ತಿಳಿಸ್ತೀವಿ. ಬನ್ನಿ, ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಯಾಕಂದರೆ ನಂತರ ನೀವು ಲೈಕ್ ಶೇರ್ ಮಾಡೋದನ್ನೇ ಮರೆತು ಬಿಡ್ತೀರಾ. ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಇರುವ ಕೆಂಪು ಬಟನ್ ಒತ್ತಿ ಪಕ್ಕದಲ್ಲಿನ ಬೆಲ್ ಒತ್ತಿ ಆಲ್ ಅಂತ ಕ್ಲಿಕ್ ಮಾಡಿ. ಇದರಿಂದ ದಿನವೂ ಇಂಥ ಹೊಸ ವಿಡಿಯೋಗಳನ್ನ ನೀವು ಎಲ್ಲರಿಗಿಂತ ಮೊದಲು ನೋಡ್ಬೋದು. ಸಾಮಾನ್ಯವಾಗಿ ಶಾಸ್ತ್ರಗಳ ಅನುಸಾರವಾಗಿ ಮನೆಯಲ್ಲಿರುವಂಥ ಹೆಣ್ಣು ಮಕ್ಕಳು ತಾಯಿ ಲಕ್ಷ್ಮೀ ದೇವಿಯ ಸ್ವರೂಪ ಆಗಿರ್ತಾರೆ. ಇಲ್ಲಿ ಭಗವಂತನಾದ ಗಣೇಶ ಮತ್ತು ತಾಯಿ ಲಕ್ಷ್ಮೀ ದೇವಿಯ ಜೊತೆಯಲ್ಲಿರೋದು ಧನ ಸಂಪತ್ತಿನ ಆಗಮನದ ಸೂಚನೆಯಾಗಿರುತ್ತದೆ. ಇಂಥ ಸ್ಥಿತಿಯಲ್ಲಿ ಮನೆಯಿಂದ ಆಚೆ ಹೋಗುತ್ತಿರುವಂಥ ತಾಯಿ ಲಕ್ಷ್ಮೀ ದೇವಿಯ ರೂಪ ಆದ ಮಗಳಿಗೆ ನೀವು ಉಡುಗೊರೆ ರೂಪದಲ್ಲಿ ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಕೊಟ್ಟರೆ ಮಗಳ ತವರು ಮನೆಗೆ ಧನ ಸಂಪತ್ತಿನ ದೊಡ್ಡದಾದ ಹಾನಿ ಕೂಡ ಆಗಬಹುದು. ಆಕೆ ಗಂಡನ ಮನೆಗೆ ಹೋಗುವಾಗ ತನ್ನ ಜೊತೆ ಎಲ್ಲ ರೀತಿಯ ಸುಖ ಸಮೃದ್ಧಿ ಧನ ಸಂಪತ್ತನ್ನು ತೆಗೆದುಕೊಂಡು ಹೋಗಿಬಿಡ್ತಾಳೆ. ಹಾಗಾಗಿ ಉಡುಗೊರೆ ರೂಪದಲ್ಲಿ ಮಗಳಿಗೆ ಗಣೇಶನ ಚಿತ್ರ ಅಥವಾ ವಿಗ್ರಹವನ್ನು ಕೊಡಬಾರ್ದು. ಈಗ ನಿಮ್ಮಲ್ಲಿ ಕೆಲವು ಜನರು ಯಾವ ರೀತಿ ಇದ್ದಾರೆಂದರೆ, ಕೆಲವರು ಗೊತ್ತಿದ್ದೋ ಗೊತ್ತಲ್ಲಿದೆಯೋ ಮಗಳಿಗೆ ಮದುವೆಯಲ್ಲಿ ಉಡುಗೊರೆ ರೂಪದಲ್ಲಿ ಗಣಪತಿಯ ಚಿತ್ರ ಅಥವಾ ವಿಗ್ರಹವನ್ನು ಕೊಟ್ಟಿರ್ತಾರೆ. ಇಂಥ ಸ್ಥಿತಿಯಲ್ಲಿ ಇವರು ಬಡತನವನ್ನು ಅನುಭವಿಸ್ತಾ ಇರ್ತಾರೆ, ಕಷ್ಟಗಳನ್ನು ಅನುಭವಿಸ್ತಾ ಇರ್ತಾರೆ. ಇದಕ್ಕಿರುವ ಪರಿಹಾರ ಆದರೂ ಏನಿದೆ, ಯಾವ ರೀತಿ ಇದನ್ನು ಸರಿ ಮಾಡೋದನ್ನೋದನ್ನು ತಿಳಿಸ್ಕೊಡ್ತೀವಿ. ಬನ್ನಿ, ಇದರ ಉತ್ತರ ಸಿಂಪಲ್ ಆಗಿದೆ. ಇಂಥ ಸ್ಥಿತಿಯಲ್ಲಿ ನೀವು ನಿಮ್ಮ ಮಗಳ ಮೂಲಕ ಉಡುಗೊರೆ ರೂಪದಲ್ಲಿ ಗಣಪತಿಯ ವಿಗ್ರಹ ಅಥವಾ ಫೋಟೋವನ್ನು ಪಡೆದುಕೊಳ್ಬೇಕು. ಆದರೆ ಈ ಒಂದು ಮಾತನ್ನು ನೆನಪಿಟ್ಕೊಳ್ಳಿ, ಒಂದು ವೇಳೆ ಗಣಪತಿಯ ವಿಗ್ರಹವನ್ನು ಖರೀದಿ ಮಾಡಲು ಹೊರಟ್ರೆ ಇಲ್ಲಿ ಕೆಲವು ವಿಷಯಗಳನ್ನು ನೀವು ನೆನಪಿಟ್ಕೊಳ್ಬೇಕು. ಇಲ್ಲಿ ಗಣಪತಿಯ ಸೊಂಡಿಲು ಯಾವ ದಿಕ್ಕಿನಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಗಣಪತಿಯ ಮೂರ್ತಿಯಲ್ಲಿ ಯಾವತ್ತಿಗೂ ಸೊಂಡಿಲು ಎಡಭಾಗದಲ್ಲಿ ತಿರುಗಿರಬೇಕು. ಯಾಕಂದರೆ ಈ ರೀತಿಯ ಮೂರ್ತಿಗಳನ್ನು ಪೂಜೆ ಮಾಡಲು ತುಂಬಾ ಸುಲಭ ಆಗಿರುತ್ತದೆ. ಇಲ್ಲಿ ಬಲಭಾಗದಲ್ಲಿ ತಿರುಗಿದ ಸೊಂಡಿಲ ಇರುವಂಥ ಗಣಪತಿಯ ಮೂರ್ತಿಯನ್ನು ಮನೆಗೆ ತರಬಾರದಂತ ಏನಿಲ್ಲ. ಇಂಥ ಮೂರ್ತಿಯನ್ನು ಸಹ ನೀವು ಖರೀದಿಸಬಹುದು. ಆದರೆ ಇಲ್ಲಿ ಪೂಜೆಯ ವಿಧಾನಗಳು ಸ್ವಲ್ಪ ಭಿನ್ನವಾಗಿರುತ್ತವೆ. ಒಂದು ವೇಳೆ ಸರಿಯಾದ ವಿಧಾನದಲ್ಲಿ ಇಂಥ ಗಣಪತಿಯ ಮೂರ್ತಿಯನ್ನು ಪೂಜೆ ಮಾಡಲಿಲ್ಲ ಅಂದರೆ ಲಾಭದ ಬದಲಿಗೆ ನಿಮಗೆ ನಷ್ಟಗಳು ಆಗುತ್ತವೆ. ಹಾಗಾಗಿ ಸಾಧ್ಯವಾದಷ್ಟು ಎಡಭಾಗಕ್ಕೆ ಸೊಂಡಿಲು ತಿರುಗಿರುವ ಗಣಪತಿಯ ಮೂರ್ತಿಯನ್ನು ನೀವು ತೆಗೆದುಕೊಂಡು ಬರೋದು ಒಳ್ಳೆಯದಾಗಿದೆ. ಒಂದು ವೇಳೆ ಗಣಪತಿಯ ಚಿತ್ರವನ್ನು ನೀವು ಉಡುಗೊರೆ ರೂಪದಲ್ಲಿ ಕೊಡ್ತಾ ಇದ್ದರೆ ಇಲ್ಲಿ ಈ ಒಂದು ಮಾತನ್ನು ನೆನಪಿಡಿ, 18 ಇಂಚಿಗಿಂತ ಆ ಫೋಟೋ ಚಿಕ್ಕದಾಗಿರಬಾರ್ದು. ಮನೆಯಲ್ಲಿ ಸುಖಶಾಂತಿ ನೆಲೆಸಬೇಕಂದ್ರೆ ಶುಭ್ರವಾಗಿರುವ ಗಣಪತಿಯನ್ನು ಮನೆಯಲ್ಲಿಟ್ಟು ಪೂಜೆ ಮಾಡೋದು ಒಳ್ಳೆಯದಾಗಿದೆ. ಒಂದು ವೇಳೆ ಮಗಳನ್ನು ಬಿಟ್ಟು ನೀವು ಬೇರೆಯವರಿಗೆ ಗಣಪತಿಯ ವಿಗ್ರಹ ಚಿತ್ರಗಳನ್ನು ಉಡುಗೊರೆ ರೂಪದಲ್ಲಿ ಕೊಡಲು ಇಷ್ಟಪಡುತ್ತಾದರೆ ಇಲ್ಲಿ ನೀವು ಆರಾಮವಾಗಿ ಕೊಡಬಹುದು.
ಒಂದು ವೇಳೆ ನೀವೇನಾದರೂ ಇನ್ನೊಬ್ಬರಿಗೆ ಲಕ್ಷ್ಮೀ ಗಣಪತಿ ಇರುವಂಥ ಚಿತ್ರ ಆಗಲಿ ವಿಗ್ರಹಗಳನ್ನು ಗಿಫ್ಟ್ ರೂಪದಲ್ಲಿ ಕೊಡ್ತಾ ಇದ್ರೆ ಇಲ್ಲಿ ನಿಮ್ಮ ಸುಖ ಸಮೃದ್ಧಿಯನ್ನು ಬೇರೆಯವರಿಗೆ ನೀವು ಕೊಡ್ತಾ ಇದ್ದೀರ ಅಂತಲೇ ಅರ್ಥ ಆಗುತ್ತೆ. ಹಾಗಾಗಿ ಈ ರೀತಿ ನೀವು ಮಾಡಬೇಡಿ. ಹಾಗೆ ಕೆಳಕಂಡ ರೀತಿಯಲ್ಲಿ ನಿಮ್ಮಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಗುರುಗಳಿಗೆ ಕರೆ ಮಾಡಿ ವಾಟ್ಸಪ್ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ. ನಮಗೆ ಇಟ್ಟು ಈಗಲೇ ಕರೆ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.